ನಮಸ್ಕಾರ ನಾನು ಇದನ್ನು ತಟ್ಟೆ ತುಂಬ ಹತ್ರಾಸ ಅಥವಾ ಕಜ್ಜಾಯ ಅಂತ ಮಾಡ್ಕೊಂಡು ಬಂದಿದ್ದೀನಿ ಇದು ಮಲೆನಾಡಿನ ಹಳೆಯ ಕಾಲದ ತಿಂಡಿ ಇದನ್ನು ತುಪ್ಪದಲ್ಲಿ ಕರಿಬೇಕು ಹಾಗೆ ಏರ್ ಟೈಟ್ ಇರುವ ಬಾಕ್ಸಿಗೆ ಹಾಕಿ ಮೂರು ತಿಂಗಳು ಇಟ್ಟರೆ ಇದರ ರುಚಿ ಮತ್ತು ಪರಿಮಳದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಲ್ಲ ಬನ್ನಿ ಸುಲಭವಾಗಿ ಮಾಡುವ ಈ ತಿಂಡಿಯ ವೀಡಿಯೋನ ನೋಡ್ತಾ ಹೋಗೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ನೋಡಿದಷ್ಟು ತಿಂಡಿ ಅಕ್ಕಿ ಹಾಕಿದ್ದೀನಿ ತಿಂಡಿ ಅಕ್ಕಿನೇ ಇದಕ್ಕೆ ಟೇಸ್ಟು ಹಾಗೆ ತಿಕ್ಕಿ ತಿಕ್ಕಿ ತೊಡೆಯೋಣ ಈ ನೀರನ್ನ ಒಂದು ಪಾತ್ರೆಗೆ ಬಗ್ಸೋಣ ಹಾಗೆ ಪುನಃ ನೀರು ಹಾಕಿ ಇಪ್ಪತ್ನಾಲ್ಕು ಗಂಟೆ ನೆನೆಯೋಕ್ಕೆ ಬಿಡೋಣ ಅಕ್ಕಿ ಚೆನ್ನಾಗಿ ನೆನೆದಿದೆ ಈಗ ಒಂದು ಸೋಸ ಬಟ್ಲು ತಗೊಂಡು ಅಕ್ಕಿನ ಬಸಿ ಹಾಕೋಣ ಹಾಗೆ ಒಂದು ಐದು ನಿಮಿಷ ನೀರು ಇಳಿಯೋಕ್ಕೆ ಬಿಡೋಣ ಈಗ ನೀರು ಇಳಿದಿದೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದರ ಮೇಲೆ ಅಕ್ಕಿನ ಹರಡೋಣ ಒಂದು ಗಂಟೆ ಮಾತ್ರ ಹೀಗೆ ಬಿಡಬೇಕು ತುಂಬ ಹೊತ್ತು ಬಿಟ್ಟರೆ ಅಕ್ಕಿ ಡ್ರೈ ಆಗುತ್ತೆ ನೈಯಸ್ಸಾಗಿ ಪುಡಿ ಆಗೋಲ್ಲ ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅಕ್ಕಿನ ಹಾಕೋಣ ಹಾಗೆ ನಯಸ್ಸಾಗಿ ಪುಡಿ ಮಾಡೋಣ ಅಕ್ಕಿ ಪುಡಿಯಾಗಿದೆ ನಯಸ್ಸಾಗಿ ಈಗ ಒಂದು ಹಿಟ್ಟಿನ ಜರಡಿ ತೊಗೊಂಡಿದ್ನಿ ಅದರಲ್ಲಿ ಸಾಣಿಸ್ತಾ ಬರೋಣ ಹಾಗೆ ಸ್ವಲ್ಪ ತರಿ ಉಳಿಯುತ್ತೆ ಇದಕ್ಕೆ ಪುನಃ ಉಳಿದ ಅಕ್ಕಿನ ಹಾಕಿ ನಯಸ್ಸಾಗಿ ಪುಡಿ ಮಾಡೋಣ ಮತ್ತು ಸಾಣಿಸ್ತಾ ಹೋಗೋಣ ಕೊನೆಯಲ್ಲಿ ಸ್ವಲ್ಪ ತರಿ ಉಳಿಯುತ್ತೆ ಅದನ್ನು ದೋಸೆಗೆ ಯಾವುದಕ್ಕಾರು ಹಾಕಿ ಉಪಯೋಗಿಸೋಣ ಅಕ್ಕಿ ಹಿಟ್ಟು ಇಷ್ಟು ನಯಸ್ಸಾಗಿ ಪುಡಿಯಾಗಿದೆ ಹಾಗೆ ಇದಕ್ಕೆ ಎರಡು ಸ್ಪೂನಷ್ಟು ಕೊಬ್ಬರಿ ಪುಡಿ ಹಾಕೋಣ ಕೊಬ್ಬರಿನೇ ಹೆಚ್ಚಿ ಅಥವಾ ತುರಿದು ಪುಡಿನೇ ಮಾಡಿ ಹಾಕಬೇಕು ಹಾಗೆ ಒಂದು ಸ್ಪೂನ್ ಗಸಗಸೆ ಹಾಕೋಣ ಪರಿಮಳಕ್ಕೆ ಕಾಲು ಸ್ಪೂನು ಏಲಕ್ಕಿ ಪುಡಿ ಹಾಕೋಣ ಯಾವುದೇ ಸ್ವೀಟ್ ಅಷ್ಟೇ ಉಪ್ಪು ಬೇಕೇ ಬೇಕು ಕಾಲು ಸ್ಪೂನ್ ಹಾಕೋಣ ಈಗ ಅಕ್ಕಿನ ಚೆನ್ನಾಗಿ ಕೈಯಲ್ಲಿ ಒಂದ್ಸರಿ ಊಡೋಣ ಹಾಗೆ ಪಾಕ ರೆಡಿ ಮಾಡೋಣ ಒಂದು ಬಾಂಡೆ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ಅಂದಾಜು ಪ್ರಕಾರ ಒಂದೂವರೆ ಲೋಟದಷ್ಟು ಡಬ್ಬಿ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ನೀರು ಹಾಕೋಣ ಹಾಗೆ ಬೆಲ್ಲವನ್ನು ಒಂದು ಸರಿ ಕರಗಿಸ್ಬೇಕು ಒಂದು ಐದು ನಿಮಿಷ ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು ಆವಾಗ ಪಾಕ ಬೇಗ ಬರುತ್ತೆ ಈಗ ಒಲೆ ಮೇಲೆ ಪಾಕಕ್ಕೆ ಇಡೋಣ ಮೀಡಿಯಮ್ ಉರಿಲಿ ಹಾಗೆ ಉಂಡೆ ಬೆಲ್ಲ ತಗೊಂಡ್ರೆ ಅದನ್ನು ಜಜ್ಜಿ ಅಥವಾ ಹೆಚ್ಚಿ ನೀರು ಹಾಕಿ ನೆನೆಸಿಟ್ರೆ ಕರಗುತ್ತೆ ಬೇಗ ಆಗ ಪಾಕ ಬೇಗ ಬರುತ್ತೆ ಆ ಪಾಕ ಬರೋಕೆ ಶುರುವಾಯಿತು ಸ್ವಲ್ಪ ಏರ್ಪಾಕಾದರೂ ಸಹಿತ ನಮಗೆ ಹತ್ರಾಸದ ಹಿಟ್ಟು ಉಂಡೆ ಮಾಡಿ ಕರಿಯಕ್ಕೆ ಹೋದರೆ ಹರಡ್ಕೊಂಡ್ಬಿಡತ್ತೆ ಬರೋದೇ ಇಲ್ಲ ಹತ್ರಾಸ ಈಗ ನೋಡಿ ನೂಲೆಳೆ ಪಾಕ ಬರ್ತಾ ಇದೆ ಹಾಗೆ ಕೈಯಲ್ಲಿ ಮುಟ್ಟಿದರೆ ಸ್ವಲ್ಪ ಮಾತ್ರ ಅಂಟು ಬರಬೇಕು ಈಗ ಪಾಕ ಬಂದಾಯಿತು ಗ್ಯಾಸ್ ಆಫ್ ಮಾಡೋಣ ಅಕ್ಕಿ ಹಿಟ್ಟು ಮತ್ತು ಪಾಕ ರೆಡಿ ಇದೆ ಬಿಸಿ ಇರಬೇಕಾದ್ರೆ ಪಾಕ ಹಾಕೋಣ ಹಾಗೆ ಒಂದೇ ಸರಿ ಅಷ್ಟು ಸುರಿದು ಬಿಡಬಾರ್ದು ಆವಾಗ ನಮಗೆ ಪಾಕ ದಾಳತ್ತೆ ಗೊತ್ತಾಗದೆ ಹಿಟ್ಟು ನೀರು ಈಗ ಅಕ್ಕಿ ಹಿಟ್ಟಿಗೆ ಮೂರು ಸೌಟಷ್ಟು ಹಾಕಿದ್ದೀನಿ ಹಾಗೆ ಮಿಕ್ಸ್ ಮಾಡ್ತಾ ಬರೋಣ ಈಗ ನೋಡಿ ಗೊತ್ತಾಗುತ್ತೆ ನಮಗೆ ಹಿಟ್ಟಿನಂಶ ಹಾಗೆ ಇದೆ ಮತ್ತೆ ಪುನಃ ಎರಡು ಸೌಟಷ್ಟು ಹಾಕೋಣ ಮತ್ತೆ ಮಿಕ್ಸ್ ಮಾಡ್ತಾ ಬರೋಣ ಹಾಗೆ ಬೆಲ್ಲದ ಪಾಕ ಅಳತೆಗಿಂತ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಬೇಕು ಕೆಲವು ಸರಿ ಕಡಿಮೆ ಆದರೆ ಮತ್ತೆ ಮಾಡಬೇಕಾಗತ್ತೆ ಹಾಗೆ ಉಳಿದ್ರು ಸಹಿತ ತಿಂಡಿಗೆ ಬರುತ್ತೆ ಈಗ ನೋಡಿ ಹಿಟ್ಟಿಟ್ಟಿರಬೇಕಾದ್ರೆ ಪಾಕ ಹಾಕೋದನ್ನು ನಿಲ್ಲಿಸೋಣ ಹಾಗೆ ಸೌಟಲ್ಲಿ ಕಲಸಿದ ಮೇಲೆ ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಹಾಗೆ ಈಗ ಸ್ವಲ್ಪ ಮೆತ್ತಿಗೆ ಅನಿಸುತ್ತೆ ಆದ ತಣದ ಮೇಲೆ ಹಾಗೆ ಗಟ್ಟಿಯಾಗುತ್ತೆ ಪಾಕವನ್ನು ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪನ ಹೀಗೆ ಸವರೋಣ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹೀಗೆ ಮಾಡೋದ್ರಿಂದ ಹಾಗೆ ಒಂದು ದಿನ ಫುಲ್ಲು ಬಿಡೋಣ ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ ಹಿಟ್ಟು ನೋಡಿ ಎಷ್ಟು ಹದವಾಗಿ ಬಂದಿದೆ ಒಂದು ದಿನ ಬಿಟ್ಟಿದ್ದಕ್ಕೆ ಹಾಗೆ ಪಾತ್ರೆ ಕೌಚಿದ್ರು ಸಹಿತ ಹಿಟ್ಟು ಬೀಳಲ್ಲ ಆಗಲೂ ಹತ್ರಾಸದ ಹಿಟ್ಟು ತಯಾರು ದಿನಾನೇ ಮಾಡಬಾರ್ದು ಒಂದಿನ ಬಿಟ್ಟರೆ ತುಂಬ ಟೇಸ್ಟು ಹಾಗೆ ಒಂದು ತಿಂಗಳವರೆಗೂ ಸಹಿತ ಈ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ಮಾಡೋಕ್ಕಿಂತ ಮುಂಚೆ ಒಂದು ಗಂಟೆ ತೆಗೆದು ತಟ್ಟಿ ಕರೆದ್ರೆ ಸರಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಕಾದಿದೆ ಈಗ ಬಾಳೆಲೆ ತೊಗೊಂಡಿದ್ದೀನಿ ಅಥವಾ ಪ್ಲಾಸ್ಟಿಕ್ ಶೀಟ್ ಆದರೂ ಆಗುತ್ತೆ ಹಾಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಎಣ್ಣಿನ ಗಾತ್ರದ ಉಂಡೆ ಮಾಡಿಕೊಂಡು ಹಾಗೆ ಅಂಗೈಯಲ್ಲಿ ತಟ್ತಾ ಬರೋಣ ಮತ್ತು ಸುತ್ತಲೂ ತಟ್ಟಿ ನಂತರ ಮಧ್ಯ ತಟ್ಟಬೇಕು ಬೆರಳಲ್ಲಿ ತಟ್ಟಕ್ಕೆ ಹೋಗಬಾರ್ದು ಆಗ ಉಬ್ಬಿ ಬರೋದಿಲ್ಲ ರಸ ಈಗ ತುಪ್ಪ ಚೆನ್ನಾಗಿ ಕಾದಿದೆ ಹಾಕ್ತಾ ಬರೋಣ ಹಾಗೆ ಉರಿ ಜೋರಾಗಿರಬೇಕು ಸ್ಟಾರ್ಟಿಂಗು ಈಗ ಕಣ್ಣು ಸಟ್ಕದಲ್ಲಿ ತುಪ್ಪವನ್ನು ಹೀಗೆ ತೋಗ್ತಾ ಬರೋಣ ಹಾಗೆ ಮಾಡಿದಾಗ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಉರಿ ಮೀಡಿಯಮ್ ಆಗಿಟ್ಕೊಳ್ಳೋಣ ನೋಡಿ ಮೇಲ್ಭಾಗ ಸ್ವಲ್ಪ ಉಬ್ಬಿ ಬಂದಿದೆ ಈಗ ಮುಗಚಿ ಹಾಕೋಣ ಹಾಗೆ ಮೊಗಚಿ ಮೇಲೂ ಅಷ್ಟೇ ಮತ್ತೆ ತುಪ್ಪ ತೋಗ್ತಾ ಬರಬೇಕು ಈಗ ಫ್ರೈ ಆಗಿದೆ ಹಾಗೆ ಇದನ್ನು ಕಣ್ಣು ಚಟ್ಕದಲ್ಲಿ ತೆಗಿಬೇಕಾದ್ರೂ ಸಹಿತ ಹಾಗೆ ತೆಗೆದು ಹಾಕಬಾರ್ದು ಇನ್ನೊಂದು ಸೋಟ್ ತಗೊಂಡು ಹೀಗೆ ಒತ್ತಬೇಕು ಆವಾಗ ಅದರಲ್ಲಿರೋ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ ಅವಾಗ ತುಪ್ಪ ತುಂಬ ಅನಿಸೋಲ್ಲ ಇದ್ರೆ ತಿನ್ನಕೋದ್ರೆ ಬಾಯಿಗೆಲ್ಲ ತುಪ್ಪ ಆಗುತ್ತೆ ಎಣ್ಣೆ ಆದರೂ ಸಹಿತ ಹೀಗೆ ಮಾಡಬೇಕು ಈಗ ನೋಡಿ ಫ್ರೈ ಮಾಡಾಯಿತು ತೆಗಿಯೋಣ ರುಚಿ ರುಚಿಯಾದ ಆ ಸಹ ರೆಡಿ ಆಯಿತು ಮನೇಲೇ ತಯಾರಿಸೋದು ಬಾಯಿಗೆ ಇಟ್ಟರೆ ಕರ್ಗೋ ಹಾಗಿರುತ್ತೆ ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ ಇಷ್ಟು ಜನ ಹೇಳ್ತಾರೆ ಹತ್ರ ಸಹ ತುಂಬ ಕಷ್ಟನ ಮಾಡೋಕ್ಕೆ ಬರೋಲ್ಲ ಅಂತ ಒಂದು ಸರಿ ಪಾಕದ ಹಾತ ಗೊತ್ತಾಯ್ತು ಅದು ಇದು ತುಂಬ ಈಸಿಯಾಗಿ ಮಾಡುವಂಥ ಸಿಹಿ ತಿಂಡಿ ಫ್ರೆಶ್ ಆಗಿ ಸ್ವಲ್ಪ ಪರಿಮಳ ಜಾಸ್ತಿ ಇದ್ದರೆ ಅದರಲ್ಲಿ ಕರೆದ್ರೆ ಸ್ವಾದಿಷ್ಟತೆ ಇನ್ನೂ ಜಾಸ್ತಿ ಹಾಗೆ ಹೆಚ್ಚು ತುಪ್ಪ ಸಹಿತ ಕುಡಿಯೋಲ್ಲ ಎಷ್ಟೇ ಹೊಸ ಹೊಸ ಸಿಹಿ ತಿಂಡಿಗಳು ಬಂದರೂ ಸಹಿತ ಈ ಹಳೆಯ ಕಾಲದ ತಿಂಡಿಗಳನ್ನು ಹಿಮ್ಮೆಟ್ಸೋಕ್ಕೆ ಸಾಧ್ಯವೇ ಇಲ್ಲ ರುಚಿ ಸವಿದವರಿಗೆ ಮಾತ್ರ ಗೊತ್ತಾಗೋದು ಈಗಿನ ಪೀಳಿಗೆಗೆ ಈ ತಿಂಡಿಗಳ ಪರಿಚಯ ಮಾಡಿಸ್ಬೇಕು ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸಿವಿಯಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು